ಡಿಕೆ ಶಿವಕುಮಾರ್ ಪರವಾಗಿ ಸಿದ್ದರಾಮಯ್ಯ ಶಿಷ್ಯ ಅಮರೇಗೌಡ ಬಯ್ಯಾಪೂರ್ ಬ್ಯಾಟ್ ಬೇಸಿದ್ದಾರೆ. ಡಿಕೆ ಶಿವಕುಮಾರ್ ಪರವಾಗಿ ಜೈಲಿನಿಂದ ಬಂದ ಬಳಿಕ ನಡೆದ ಮೆರವಣಿಗೆಯಲ್ಲಿ ಡಿಕೆ ಶಿವಕುಮಾರ್ ಜೆಡಿಎಸ್ ಧ್ವಜವನ್ನು ಹಿಡಿದುಕೊಂಡಿದ್ದು ಯಾವುದೇ ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಡಿಕೆ ಶಿವಗೆ ಬಿಜೆಪಿ ಮತ್ತು ಜೆಡಿಎಸ್ನಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಜನರ ಬೆಂಬಲ ಉತ್ಸಾಹ ನೋಡಿ ಜೆಡಿಎಸ್ ಧ್ವಜ ಹಿಡಿದಿರಬಹುದು ಅಂತ ಹೇಳಿದ್ದಾರೆ. ಆದರೆ ಸಿದ್ದರಾಮಯ್ಯ ಯಾವ ಅರ್ಥದಲ್ಲಿ ಮಾತನಾಡಿದ್ದಾರೋ ಗೊತ್ತಿಲ್ಲ. ಅವರು ಸಿಕ್ಕಾಗ ನೇರವಾಗಿ ಕೇಳುವಂಥ ಪ್ರಯತ್ನ ಮಾಡ್ತೀನಿ ಅಂತ ಕೊಪ್ಪಳದಲ್ಲಿ ಶಾಸಕ ಅಮರೇಗೌಡ ಬಯ್ಯಾಪೂರ್ ಹೇಳಿದ್ದಾರೆ. ಬೇರೆ ಬೇರೆ ಪಕ್ಷದಲ್ಲೂ ಕೂಡ ಅಭಿಮಾನಿಗಳಿರ್ತಾರೆ ನಮಗೆ. ಕಾಂಗ್ರೆಸ್ನಾಗ ಅವ್ರ ಅಭಿಮಾನಿ ಅವ್ರನ್ನೂ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ ಅಭಿಮಾನಿಗಳಿದ್ದೇ ಇರ್ತಾರೆ. ಜೊತೆಗೆ ಜೆ ಡಿ ಎಸ್ನಲ್ಲಿದ್ದಾರೆ, ಬಿ ಜೆ ಪಿಯಲ್ಲಿ ಕೂಡ ಅವ್ರ ಅಭಿಮಾನಿಗಳಿರ್ತಾರೆ. ಈಗ ನಾವು ಒಂದೊಂದು ಸರಿ ಜಾತಿ ಕೂಡ ಇವತ್ತು ಆ ಸಂದರ್ಭದಾಗ ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಮಾಡಿರ್ತಕ್ಕಂಥದ್ದಂತ ನನ್ನ ಅನಿಸಿಕೆ. ಯಾಕೆಂದರೆ ನಮ್ಮ ಸಮಾಜದ ಒಬ್ಬ ಮುಖಂಡ ಇಂಥ ಒಂದು ಸಂಕಷ್ಟದಿಂದ ಹೊರಗೆ ಬಂದಿದ್ದಾನೆ, ಆತನಿಗೆ ಒಂದು ಶಕ್ತಿ ತುಂಬಬೇಕು, ಒಂದು ಧೈರ್ಯ ತುಂಬಬೇಕು, ಸ್ಥೈರ್ಯವನ್ನು ಕೊಡಬೇಕು ಅನ್ನೋದಕ್ಕೆ ಆ ರೀತಿ ಜನ ಹುಚ್ಚದ್ದು ವಿಮಾನ ನಿಲ್ದಾಣದವರೆಗೆ ಹೋಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಮತ್ತು ಸ್ವತಃ ಕುಮಾರಸ್ವಾಮಿಯವರೇ ನೇರವಾಗಿ ಅಲ್ಲಿ ಹೋಗಿ ಅವ್ರನ್ನ ಸ್ವಾಗತ ಮಾಡಿರ್ತಕ್ಕಂಥದ್ದು, ಜೈಲಿನಲ್ಲಿ ಹೋಗಿ ಭೇಟಿಯಾಗಿರ್ತಕ್ಕಂಥದ್ದು, ಇವೆಲ್ಲ ಎಲ್ಲೋ ಒಂದು ಕಡೆ ಅವರ ಒಂದು ಅನ್ಯೂನ್ಯತೆಯನ್ನು ಸೂಚಿಸ್ತದೆ ಅಂತ ನನ್ನ ಭಾವನೆ. ಆದರೆ ನಮ್ಮ ಲೀಡರ್ ಆದಂಥವರು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವ ಅರ್ಥದಲ್ಲಿ ಅದರ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿರೋ ನನಗೆ ಗೊತ್ತಿಲ್ಲ. ನಾವು ಭೇಟಿಯಾದಾಗ ನನ್ನ ಮುಂದೆ ನಾನು ಕೂಡ ಅವ್ರನ್ನ ಕೇಳ್ಬೋದು, ಅಥವಾ ಅವ್ರು ಸರಿಯೋ ತಪ್ಪೋ ಅವ್ರಿಗೆ ಬಿಟ್ಟದ್ದು. ಅದು ಅವರು ನಮಗಿಂತ ಭಾಳಷ್ಟು ಸೀನಿಯರ್ ಲೀಡರು. ಆದರೆ ನನ್ನ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಂದಾಗ ಜೆ ಡಿ ಎಸ್ನವರು ಜೆಂಡಾ ಕೊಟ್ಟರು, ಅವರು ಉತ್ಸಾಹ ನೋಡಿ ಅವ್ರಿಗೂ ಕೂಡ ಮನಸ್ಸಿಗೆ ಸ್ವಲ್ಪ ಶಕ್ತಿ ಬಂದಂಗಾಗಿ ಅದನ್ನು ಜೆಂಡಾ ಹಿಡ್ಕೊಂಡಿರ್ಬೋದು. ಅದರಾಗ ಏನು ತಪ್ಪಿಲ್ಲ ಅಂತ ನಾನು ಅದು ಒಂದು ಮಾತು ಹೇಳ್ಬೋದು.